ಸುಮಾರು ನಾನು ಎಂದಿನಿಂದ ಚುನಾವಣೆಗಳು ಪ್ರಾರಂಭ ಆಗಿವೆ ಮತ್ತು ನಾನು ಮತದಾನವನ್ನು ಮಾಡಕ್ಕೆ ಎಲಿಜಿಬಲ್ ಆಗಿದ್ದೇನೆ. ಅಂದಿನಿಂದ ನಾನು ಬಸವನಗರ್ ಪೋಲಿಂಗ್ ಬೂತ್ನಿಂದನೇ ಮತ ಹಾಕ್ತೇನೆ. ಎಷ್ಟೋ ಜನ ಅವ್ರ ಮತಗಳನ್ನ ಚೇಂಜ್ ಮಾಡಿಕೊಂಡ್ರು, ಆದ್ರೆ ನಾನು ಮಾತ್ರ ಈ ಮತದಾನ ಇಲ್ಲೇ ಮಾಡ್ತಕ್ಕಂಥದ್ದು ಬಸವನಗರದಲ್ಲೇ ಮಾಡಿಕೊಂಡು ಬಂದಿದ್ದೇನೆ. ಮತ್ತು ಇದು ವಿಶೇಷವಾಗಿ ನನ್ನ ಮತ ಕ್ಷೇತ್ರಕ್ಕೆ ಈ ವೋಟಿಂಗ್ ಬರದೇ ಇದ್ರೂ ಕೂಡ ಯಾರೇ ಈ ಭಾಗದಲ್ಲಿ ನಮ್ಮ ಪಕ್ಷದವ್ರು ನಿಂತರೆ ಸಹಜವಾಗಿ ಅವರಿಗೆ ಮತವನ್ನು ಹಾಕ್ಸೋಕ್ಕೆ ನಾನು ಇಲ್ಲೇ ಬರ್ತೀನಿ. ಈ ಸಾರಿ ನಾವು ಪ್ರಭುಗೆ ಇಲ್ಲಿಂದ ಎಲೆಕ್ಟ್ ಮಾಡಿದ್ದೇವೆ ಮತ್ತು ಈ ಸಲನೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಹರೀಶ್ ಬರ್ತಾನೆ ಅಂತಕ್ಕಂಥದ್ದು ನನಗೆ 100% ಖಾತ್ರಿ ಇದೆ. ಅದಕ್ಕೆ ವಿಶೇಷವಾಗಿ ಈ ಬಸವನಗರ ಜನರಿಗೆ ಮತ್ತು ನಮ್ಮ ಗುಲ್ಬರ್ಗ ಮತ್ತು ಗುರುಮಠಕಲ್ ಚಿತ್ತಾಪುರ್ ಎಲ್ಲ ಭಾಗದ ಜನರಿಗೆ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಬರೋಕ್ಕೆ ಕಾರಣೀಭೂತರಾದಂಥ ಈ ಭಾಗದ ಜನ, ಅದು ಸಿದ್ಧಾರ್ಥ ನಗರ ಇರ್ಬೋದು, ಅಶೋಕ್ ನಗರ ಇರ್ಬೋದು, ಬಸವನಗರ, ತಾರ್ಫೈಲು, ಜಗತ್ತು, ಈ ಭಾಗದ ಎಲ್ಲ ನಾವು ಲೇಬರ್ ಲೀಡರ್ ಆಗಿದ್ದಾಗನೂ ಕೂಡ ನಮಗೆ ಸಪೋರ್ಟ್ ಮಾಡಿಕೊಂಡು ಪ್ರೋತ್ಸಾಹ ಕೊಟ್ಟು ನಮ್ಮ ಲೀಡರ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಅವರು ಸಾಕಷ್ಟು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದ ಹೇಳ್ದಂಗೂ ಆಗ್ತದೆ, ಅವ್ರಿಗೆ ಭೇಟಿಯಾದಂಗೂ ಇರ್ತದೆ. ನನಗೆ ಭಾಳ ಸಂತೋಷ ಆಗ್ತದೆ. ಅದಕ್ಕಾಗಿ ನಾನು ಇಲ್ಲಿ ಮತವನ್ನು ಚಲಾಯಿಸೋಕ್ಕೆ ಪದೇ ಪದೇ ಬರ್ತೀನಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಕಡೆ ರಿಪೋರ್ಟ್ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಮತ್ತು ಅಲೈನ್ಸ್ ಪಾರ್ಟ್ನರ್ಗಳಿಗೆ ಹೆಚ್ಚಿನ ಶಕ್ತಿ ಈ ಚುನಾವಣೆ ಥರ್ಡ್ ಫೇಸ್ನಾಗೂ ಬರ್ತಾ ಇದೆ. ಅದಕ್ಕಾಗಿ ಭಾಳಷ್ಟು ಜನ ಈ ಒಂದು ಕುತೂಹಲದಿಂದ ಚುನಾವಣೆ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಈ ಚುನಾವಣೆ ಥರ್ಡ್ ಫೇಸ್ನು ಬಹಳ ಒಳ್ಳೆ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಜಬ್ ಸೆ ಮೈ ವೋಟಿಂಗ್ ಕು ಎಲಿಜಿಬಲ್ ಹುವಾ ತಬ್ ಸೆ ಆ ರಹಾ ಹೂನ್. ನೋ ನೋ, ವೆನ್ ಐ ಬಿಕೇಮ್ ಎಲಿಜಿಬಲ್ ಅಟ್ ದ ಏಜ್ ಆಫ್ 21 ಅಟ್ ದಟ್ ಟೈಮ್, ನೌ ಇಟ್ ಈಸ್ 18. ಸೊ ಸಿನ್ಸ್ ದೆನ್ ಐ ಆಮ್ ವೋಟಿಂಗ್ ಹಿಯರ್ ಓನ್ಲಿ. ಐ ನೆವರ್ ಗಾಟ್ ಇಟ್ ಚೇಂಜ್. ವೆನ್ ಐ ಬಿಕೇಮ್ ಮಿನಿಸ್ಟರ್, ವೆನ್ ಐ ಬಿಕೇಮ್ ಅಪೋಸಿಷನ್ ಲೀಡರ್, KPCC ಪ್ರೆಸಿಡೆಂಟ್ ಅಂಡ್ ಅಗೇನ್ ಅಪೋಸಿಷನ್ ಲೀಡರ್ ಇನ್ ಪಾರ್ಲಿಮೆಂಟ್, ಸಿನ್ಸ್ ದೆನ್ ಐ ನೆವರ್ ಫರ್ಗಾಟನ್ ಬಸವನಗರ್. ದೀಸ್ ಆಲ್ ಪಾರ್ಟ್ಸ್ ಆಫ್ ದ ಏರಿಯಾಸ್ ವೇರ್ ಆಲ್ವೇಸ್ ದೇ ಗಿವ್ ಲವ್ ಅಂಡ್ ಅಫೆಕ್ಷನ್. ನಾಟ್ ಓನ್ಲಿ ದ್ಯಾಟ್, ದೇ ರಿಯಲಿ ಡೆವಲಪ್ಡ್ ಮೈ ಲೀಡರ್ಶಿಪ್. ದೇರ್ ಫೋರ್ ಐ ಆಮ್ ಗ್ರೇಟ್ಫುಲ್ ಟು ದಿ ಪುವರ್ ಪೀಪಲ್ who stood with me. I am with them. No, Karnataka, we are going to win with thumping majority. There is no doubt. News First. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.